ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಕನ್ನಡ ಫಿಲ್ಮಾಲಜಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಹುಲ್ ಮಾತಾಡ್ತಾ ಇದ್ದೀನಿ. ಇದೇ ಫೆಬ್ರವರಿ 24ನೇ ತಾರೀಕು ದ ಸೌತ್ ಇಂಡಿಯನ್ ಹೀರೋ ಮೂವಿ ರಿಲೀಸ್ ಆಗ್ತಿದೆ. ಆ ಚಿತ್ರದ ತಂಡದವರು ನಮ್ಮ ಜೊತೆಗಿದ್ದಾರೆ, ಹಾಗೂ ಕಾಶಿಮಾ ಮೇಡಮ್ ಇವತ್ತು ರೆಡ್ ಕಲರ್ ಡ್ರೆಸ್ ಹಾಕೊಂಡಿದ್ದಾರೆ, ಸ್ಪೆಷಲ್ ವ್ಯಾಲೆಂಟೈನ್ಸ್ ಡೇ ವೀಕ್ ಅಂತ. ಹಾಗೂ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ. ಮ್ಯಾಮ್ ನಮಸ್ಕಾರ. ನಮಸ್ತೆ, ಹೇಗಿದ್ದೀರಾ? ನೀವು ಹೇಗಿದ್ದೀರಿ ಫಸ್ಟ್ ಆಫ್ ಆಲ್? ಓಕೆ, ವಿಶ್ ಯು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಇಬ್ಬರಿಗೂ ಕೂಡ. ಥ್ಯಾಂಕ್ ಯು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಹಾಗೂ ಎಲ್ಲ ವೀಕ್ಷಕರಿಗೂ ಕೂಡ ಹ್ಯಾಪಿ ವ್ಯಾಲೆಂಟೈನ್ಸ್. ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಹುಡುಗಿರಿಗೆ ತುಂಬಾ ಸಂತೋಷವಾಗಿ, ಹುಡುಗಿರಿಗೆ ಅಂತ ಎಲ್ಲರಿಗೂ ಕಡೆ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ, ಬಟ್ ನಮ್ಗಂತೂ ಈ ವ್ಯಾಲೆಂಟೈನ್ಸ್ ಡೇ ತುಂಬಾ ಸ್ಪೆಷಲ್ ಆಗಿದೆ. ನೀವು ಹೇಳಿದಾಗೆ ಇದೇ ಫೆಬ್ರವರಿ 24ನೇ ತಾರೀಕು ನಮ್ಮ ಪ್ರೀತಿಯ ಸಿನಿಮಾ ರಿಲೀಸ್ ಆಗ್ತದೆ. ತುಂಬಾ ಇಷ್ಟಪಟ್ಟು ಮಾಡಿದ್ದು, ಒಂದು ಹುಡುಗಿನ ಎಷ್ಟು ಪ್ರೀತಿಸ್ತೀವೋ ಅದಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಈ ಸಿನಿಮಾ ನಾನು ತಯಾರು ಮಾಡಿರೋದು. ಸೊ ಅದು ಇನ್ನೇನು ರಿಲೀಸ್ಗೆ ರೆಡಿ ಆಗಿರೋದು ತುಂಬಾ ಖುಷಿ ಇದೆ. ಫ್ರಮ್ ದ ಸೀರಿಯಲ್ಸ್ ಬ್ಯಾಕ್ಗ್ರೌಂಡ್ ಇಂದ ಬರೋದಾಗ್ಲಿ ಅಥವಾ ಹೊಸ ಫೇಸ್ ಕಾಣೋದಾಗ್ಲಿ ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ ನಿಮ್ಮ ಪ್ರಕಾರ? ಅಂದ್ರೆ ಹೊಸ ಪ್ರತಿಭೆಗಳು ಬೇಕೇ ಬೇಕು, ಅದು ಎನಿ ಇಂಡಸ್ಟ್ರಿ ಅಂತ ಇರ್ಬೋದು. ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿಯಲ್ಲಿ ನಾನು ಅವಕಾಶಗಳ ಬೆನ್ನೆತ್ತಿ ಒಂದಷ್ಟು ನಿರ್ದೇಶಕರನ್ನ ನಿರ್ಮಾಪಕರನ್ನ ಕೇಳ್ತಿ ಮೀಟ್ ಮಾಡ್ತಿದ್ದಾಗ ಎಲ್ಲರೂ ಹೇಳ್ತಿದ್ರು ಒಂದೇನೆ, ನಮ್ಮ ಇಂಡಸ್ಟ್ರಿಯಲ್ಲಿ ಏನೋ ಕಲಾವಿದರು ಕಡಿಮೆ ಇದಾರೆ, ಅಂದ್ರೆ ಎಸ್ಪೆಷಲಿ ಹೀರೋಗಳು ಕಡಿಮೆ ಇದಾರೆ, ಹೀರೋಯಿನ್ಸ್ ಕಡಿಮೆ ಇದಾರೆ. ಏನೋ ಒಂದು ಕತೆ ಮಾಡ್ಕೋಬೇಕು ಅಂದ್ರೆ ಒಂದು 6-7 ಜನ ಅವ್ರ ಬಗ್ಗೆನೆ ಅಥವಾ ಅವ್ರನ್ನೇ ನಾವು ಟ್ರೈ ಮಾಡ್ಬೇಕು. ಅಪ್ಪ ಅವ್ರಗಳೆಲ್ಲ ಅವ್ರ ಒಂದು ಪ್ರಾಜೆಕ್ಟ್ಗಳಲ್ಲಿ ಬಿಸಿ ಇರ್ತಾರೆ. ಸೊ ಅದರಿಂದ ಎಲ್ಲ ಬರಹಗಾರರಿರ್ಬೋದು, ಇವ್ರಿಗೆಲ್ಲರಿಗೂ ಒಂದು ವಾಯ್ಡ್ ಇದೆ, ಒಂದು ಸ್ಪೇಸ್ ಇದೆ, ಅದನ್ನ ಫಿಲ್ ಮಾಡೋದಕ್ಕೆ ನಿಮ್ಮಂತ ಏನೋ ಹೊಸ ಪ್ರತಿಭೆಗಳು ಬರಬೇಕು ಅಂತ ಹೇಳ್ತಾ ಇದ್ರು. ಬಟ್ ಆದ್ರೂ ಸಹ ಅದು ಏನ್ ರೀಸನ್ ಗೊತ್ತಿಲ್ಲ, ನನ್ನ ಹಂಗೆ ಸುಮಾರು ಜನ ಟ್ರೈ ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತು. ಬಟ್ ಅವಕಾಶಗಳು ಎಲ್ಲೋ ಒಂದ್ ಕಡೆ ಅದು ಬ್ರಿಡ್ಜ್ ಸೇತು ಏನೋ ಕನೆಕ್ಟ್ ಆಗ್ತಿಲ್ಲ, ಅಂದ್ರೆ ಒಂದು ಅವಕಾಶ ಕಟ್ಟಿಸ್ಕೊಳ್ಳೋದಕ್ಕೂ ಒಂದು ಇದ್ ಮಾಡ್ಕೊಳ್ಳೋದಕ್ಕೂ ನನಗೂ ಸುಮಾರು ವರ್ಷಗಳು ಹಿಡಿತು. ಅಂದ್ರೆ ನಾನು ಅವಾಗ ಧಾರಾವಾಹಿ ಮಾಡ್ಕೊಂಡು ಆ ಧಾರಾವಾಹಿ ಚೆನ್ನಾಗಿ ಹೋದ್ರೂ ಕೂಡ ಅವರು ಮತ್ತೆ ಶ್ರಾವಣಿ ಅಂತ, ಅದಾದ್ಮೇಲೆ ಒಂದಷ್ಟು ಪ್ರಾರ್ಥನೆಗಳು ಪಟ್ಟು 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 ಕೊನೆಗೆ ನಮ್ಮ ನಿರ್ದೇಶಕರು ನರೇಶ್ ನರೇಶ್ ಒಂದು ಕ್ರೆಡಿಟ್ ಅವರು ಕೊಡ್ಬೇಕು. ಆಕ್ಚುಲಿ ಅವ್ರು ಈ ಒಂದು ಅವಕಾಶ ನಮಗೆ ಕೊಟ್ಟಿದ್ದಕ್ಕೆ. ಇನ್ಫ್ಯಾಕ್ಟ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವರು ಅಟ್ಲೀಸ್ಟ್ ಈ ಕೆಲವೇ ನಿರ್ದೇಶಕರಲ್ಲಿ ಅವರೊಬ್ರು, ಅಂದ್ರೆ ಅವ್ರು ಮಾಡೋ ಅಷ್ಟು ಸಿನಿಮಾಗಳಲ್ಲಿ ಆಕ್ಚುಲಿ ಅವರು ಹೊಸ ಪ್ರತಿಭೆಗಳಿಗೆ ಮತ್ತೆ ಹೊಸ ತಂತ್ರಜ್ಞರಿಗೆ ಅವಕಾಶಗಳನ್ನ ಕೊಡ್ತಾರೆ. ಮತ್ತೆ ಬರೀ ಅವಕಾಶ ಕೊಡೋದಲ್ಲ, ಆ ಒಂದು ಪ್ರಾಜೆಕ್ಟ್ಗಳು ಚೆನ್ನಾಗಿ ಆಗೋ ತರನೂ ಅವರು ಏನೋ ಒಂದು ಅದನ್ನ ಸಿನಿಮಾ ರೆಡಿ ಮಾಡ್ತಾರೆ. ಅದರಲ್ಲಿ ಫಸ್ಟ್ ರ್ಯಾಂಕ್ ರಾಜು ರಾಜಕಾರಣ ಆಡಿಯನ್ಸ್ ತೋರಿಸಿದೆ. ಆ ಒಂದು ಪಟ್ಟಿಗೆ ನಮ್ಮ ಸೌತ್ ಇಂಡಿಯನ್ ಹೀರೋ ಸಿನಿಮಾ ಕೂಡ ಸೇರ್ಕೊಳ್ಳುತ್ತೆ. ಅವರು 100% ಒಂದು ಹ್ಯಾಟ್ರಿಕ್ ಸಿಗುವಂತಹ ಸಿನಿಮಾ ನಮ್ದಾಗುತ್ತೆ. ಓಕೆ, ಕಶಿಮಾ ಮೇಡಮ್ ಇದರಲ್ಲಿ ಎವರ್ ಗ್ರೀನ್ ಸೂಪರ್ ಆಗಿ ಕಾಣ್ತಿದ್ದೀರಾ. ಇದು ನಿಮ್ಮ ಸೆಕೆಂಡ್ ಪ್ರಾಜೆಕ್ಟ್, ಹೌ ಯುವರ್ ಫೀಲಿಂಗ್ ಅಂದ್ರೆ ಹೇಗೆ ಅನಿಸಿದ್ದು ಮೇಡಮ್? ನನಗೆ ಆ್ಯಕ್ಚುಲಿ ಈ ಪ್ರಾಜೆಕ್ಟ್ ನನಗೆ ಸಿಕ್ಕಿರೋದು ಇಟ್ ದಿಸ್ ಸೌತ್ ಇಂಡಿಯನ್ ಹೀರೋ ಇಸ್ ವೆರಿ ಸ್ಪೆಷಲ್ ಟು ಮೀ. ಯಾಕಂದ್ರೆ ಇದರಲ್ಲಿ ನಾನು ಐ ಆಮ್ ಪ್ಲೇಯಿಂಗ್ ಏನೋ ಒಂದು ಪ್ರಾಪರ್ ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಮಾಡ್ತಿದ್ದೇನೆ, ವಿಚ್ ಇಸ್ ನನಗೆ ಒನ್ ಆಫ್ ಮೈ ಡ್ರೀಮ್ ರೋಲ್ ಅಂತಾನೆ ಹೇಳ್ಬೋದು. ನನಗೆ ಈ ತರ ಕ್ಯಾರೆಕ್ಟರ್ ನಾನು ಒಂದ್ಸಲಿ ಮಾಡ್ಬೇಕು ಅಂದ್ರೆ ಅಂದ್ರೆ ಪ್ಯೂರ್ ಹಳ್ಳಿ ಹುಡುಗಿ ತರನೇ ಕಾಣೋ ತರ, ಅಂದ್ರೆ ನಮ್ಮ ಮನೆ ಮಗಳು ತರ ಕಾಣೋ ತರ ಮಾಡ್ಬೇಕು ಅನ್ಕೊಂಡಿದ್ದೆ. ಅದ್ರಲ್ಲಿ ಬೇರೆ ಇದರಲ್ಲಿ ನಾನು ಉತ್ತರ ಕರ್ನಾಟಕ ಭಾಷೆನೂ ಮಾತಾಡಿದ್ದೀನಿ, ಸೊ ಅದೊಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ವಿಚ್ ಆ ಲ್ಯಾಂಗ್ವೇಜ್ ಬಗ್ಗೆ ನನಗೆ ಅಷ್ಟು ಇನ್ಫಾರ್ಮೇಶನ್ ಇರಲಿಲ್ಲ, ನನಗೆ ಗೊತ್ತಿರಲಿಲ್ಲ. ಸೊ ಇದರಲ್ಲಿ ನಾವು ತುಂಬಾ ವರ್ಕ್ಶಾಪ್ಸ್ ಮಾಡಿದ್ರಿ, ತುಂಬಾ ನಮ್ಮ ಎಡಿಸ್ ಹೆಲ್ಪ್ ಮಾಡಿದ್ದಾರೆ. ಸೊ ಅದೆಲ್ಲ ನಾವು ಕಲ್ತಿ ನಾವು ಬರ್ದು ಬರ್ದು ಕಲ್ತಿ ಆ ಭಾಷೆ ನಾವು ಯುನೋ ಡಬ್ಬಿಂಗ್ ಕೂಡ ಮಾಡಿದೀವಿ. ಸೊ ಉತ್ತರ ಕನ್ನಡ ಭಾಷೆಯಲ್ಲಿ ಇಬ್ರು ನಾವು ಉತ್ತರ ಕನ್ನಡ ಭಾಷೆಯಲ್ಲಿ ಡಬ್ ಮಾಡಿದೀವಿ. ನಮ್ಮ ಸ್ಕ್ರೀನಿಂಗ್ ಆಯ್ತು ಉತ್ತರ ಕರ್ನಾಟಕದಲ್ಲಿ, ಅಲ್ಲಿ ನೋಡಿರೋ ಎಲ್ಲರೂ ಬಂದು ಮೋಸ್ಟ್ ಆಫ್ ದ ಪೀಪಲ್ ನಮ್ಮ ಹತ್ರ ಬಂದು ನೀವು ನಮ್ಮ ಭಾಷೆಯವರ ಅಂತ ಕೇಳಿದ್ರು. ಲೈಕ್ ಅದು ಒಂಥರ ಅಚೀವ್ಮೆಂಟ್, ನಾವು ಮಾಡಿದಕ್ಕೂ ಸಾರ್ಥಕ. ಓಕೆ, ಅಲ್ಲ ಆ ಲ್ಯಾಂಗ್ವೇಜ್ ಕಲಿಯಕ್ಕೆ ನಿಮ್ಗೆ ಎಷ್ಟು ಡಿಫಿಕಲ್ಟ್ ಆಯ್ತು ಸಾರ್ಥಕ ಅವರು? ನನ್ಗೆ ಅಟ್ಲೀಸ್ಟ್ ಎಲ್ಲೊಂದ್ ಕಡೆ ಉತ್ತರ ಕರ್ನಾಟಕದ ಭಾಷೆಗೆ ಅಷ್ಟು ಒಂದು ಗೊತ್ತಿಲ್ಲ ಅನ್ನೋದು ಇರಲಿಲ್ಲ. ಧಾರಾವಾಹಿ ಮಾಡೋ ಟೈಮಲ್ಲೂ ಅಟ್ಲೀಸ್ಟ್ ಫ್ರೆಂಡ್ಸ್ ಮತ್ತೆ ಅಲ್ಲಿ ಇಲ್ಲಿ ಹೋಗು ಬರ್ತಾ ಭಾಷೆ ಎಲ್ಲ ಮಾತಾಡಿದ್ದು ಉಂಟು, ಕೇಳಿದ್ದು ಉಂಟು, ಆ ಥರ ಎಲ್ಲ ಇತ್ತು. ಆದ್ರೂ ಈ ಲೆವೆಲ್ಗೆ ಒಂದು ಪ್ರೊಫೆಷಿಯನ್ಸಿಯಲ್ಲಿ ಮಾತಾಡ್ಬೇಕು ಅಂದ್ರೆ ಅದು ಖಂಡಿತ ಒಂದು ಎಲ್ಲೊಂದ್ ಕಡೆ ಹೊಸತನ ಇತ್ತು. ಅದೇ ಕಾಶಿಮಾ ಹೇಳಿದಾಗೆ ನಾವು ಅದರ ಒಂದು ಶೆಡ್ಯೂಲ್ ಹೋಗೋದಕ್ಕೂ ಮುಂಚೆ ಅದಕ್ಕೆ ಅಂತಾನೆ ಪ್ರತ್ಯೇಕವಾಗಿ ಒಂದು ಆಲ್ಮೋಸ್ಟ್ 1-10 days ರಿಹರ್ಸ್ ಒಂದು ವರ್ಕ್ಶಾಪ್ ಅನ್ನ ಮಾಡಿದ್ವಿ. ಮಾಡಿಕೊಂಡು ಮೈನ್ಯೂಟ್ ನುವಾನ್ಸಸ್ ಇದೆ ಆಕ್ಚುಲಿ ಉತ್ತರ ಕರ್ನಾಟಕದ
ಭಾಷೆ ಬಂದ್ಬಿಟ್ಟು ತುಂಬಾ ಮೈನ್ಯೂಟ್ ನುವಾನ್ಸಸ್ ಇದೆ ಅದಕ್ಕೆ. ನಮ್ಮ ಬೆಂಗಳೂರು ಕನ್ನಡಕ್ಕೂ ಅಥವಾ ನಮ್ಮ ಕರಾವಳಿ ಪ್ರದೇಶದ ಕನ್ನಡಕ್ಕೂ ಉತ್ತರ ಕರ್ನಾಟಕಕ್ಕೆ ಬಂದ್ರೆ ಒಂದಷ್ಟು ಅದು ಎಸ್ಪೆಷಲಿ ಎಂಡಿಂಗ್ಸ್ ದೀರ್ಘ ಎಳೆಯೋದಿರ್ಬೋದು ಅದೆಲ್ಲ ತುಂಬಾನೇ ವರ್ಕ್ ಮಾಡ್ಬೇಕಾಗ್ಬೋದು. ಫಾರ್ಚುನೇಟ್ಲಿ ನಮ್ಮ ಡೈರೆಕ್ಷನ್ ಟೀಮ್ ಅಲ್ಲಿ 3-4 ಜನ ಇದಾರೆ ನಮ್ಮ ಉತ್ತರ ಕರ್ನಾಟಕದ ಭಾಗದಿಂದ ಬಂದಿರೋರು. ಸೊ ಅವರ ಒಂದು ಗೈಡೆನ್ಸ್ ಸಪೋರ್ಟ್ ಇಂದ ಅದು ವರ್ಕ್ ಮಾಡಿ ನುವೆನ್ಸಸ್ ಪರ್ಫೆಕ್ಷನ್ ಬರೋ ಅಷ್ಟು ವರ್ಕ್ ಮಾಡಿದೆ ಮತ್ತೆ ಶೂಟಿಂಗ್. ಓಕೆ, ಒಂದು ಯಾವ್ದಾರ ಭಾಷೆ ಕಲಿಬೇಕಂತಂದ್ರೆ ನಾವು ಫಸ್ಟ್ ಕಲಿಯೋದೆ ಅದರಿಂದ ಒಂದು ಕೆಟ್ಟ ಪದ ಅಥವಾ ಏನೋ ಬಯ್ಯೋ ಪದ ಫಸ್ಟ್ ಕಲಿತಂಥ ಪದ ಯಾವುದು ನೀವು ಉತ್ತರ ಕನ್ನಡ? ಅಷ್ಟು ಒಂದಷ್ಟು ಕೆಟ್ಟ ಪದಗಳನ್ನ ಕಲ್ತೀವಿ. ಫಸ್ಟ್ ಕಲ್ತಿದ್ದು ಕಾಶಿಮ. ಕಾಶಿಮ ಏನಂತ ಬೈದ್ರಿ ಮೇಡಮ್ ಸಾರ್ಥಕ್ ಅವ್ರಿಗೆ? ಅದರಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಅಂದ್ರೆ ಒಂದು ಅಪ್ರಿಸಿಯೇಟ್ ಮಾಡ್ ಐ ಮೀನ್ ಅಪ್ರಿಸಿಯೇಷನ್ ಇರ್ಬೋದು ಅಥವಾ ಏನಾದ್ರು ಒಂದು ಏನಂದ ಖುಷಿ ಆದ್ರೂ ದುಃಖ ಆದ್ರೂ ಅವ್ರು ಹೇಳೋದು ಅವನ ಅವಳು ನನ್ನ ಬೇರೆ ಭಾಷೆಗಳಲ್ಲಿ ನಾ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಆತರ ಏನೋ ಅಂದ್ರೆ ಅದೊಂಥರ ಸ್ಟ್ರೈಟ್ ಆಗಿ ಒಂದು ಸೀರಿಯಸ್ ಒಂದು ಜಗಳ ಹೊರಗೊಟ್ಟು ಹೋಗ್ಬೋದು, ಬಟ್ ಅಲ್ಲಿ ಬಂದ್ಬಿಟ್ಟು ಅದೊಂಥರ ಹೊಗಳೋ ತರ ಕಡೆ ನಂಗೆ ಇಷ್ಟ ಬಯೋ ತರ ಅದಾದ್ರೆ ಒಂದು ನಾವು ವ್ಯಾಲೆಂಟೈನ್ಸ್ ಡೇ ಒಬ್ಬರಿಗೆ ಹೆಂಗೆ ವ್ಯಾಲೆಂಟೈನ್ಸ್ ಡೇ ದಿನ ಐ ಲವ್ ಯು ಹೇಳ್ತೀವೋ ಉತ್ತರ ಕರ್ನಾಟಕದಲ್ಲಿ ನಂಗೆ ಇಷ್ಟ ಕಡೆ ಏನಂತಾರೆ ಅದನ್ನ ಒಂದು ಒರಟುತನದ ಪ್ರೀತಿ ರಫ್ ಲವ್ ಅಂತಾರಲ್ಲ ಒಂದು